ಮಕ್ಕಳೊಂದಿಗೆ ಸೀನಾ ಸೆಟ್ಟರ ಸಂಭಾಷಣೆ. ತುಂಗಳ ದೂರದ ಸಂಬಂಧಿಯಾದ ಸೀನಾ ಸೆಟ್ಟರಿಗೂ ಇವಳ ನೆನಪಿರುತ್ತೆ. ತುಂಗಾಗಂತೂ ಇವ್ರನ್ನೆಲ್ಲೋ ನೋಡಿದ್ದೀನಿ ಅಂತ ನೆನಪಿಗೆ ಬಂದ ಕೂಡಲೇ ಸೀನಾ ಸೆಟ್ಟರಿಗೂ ಸಹ ತುಂಗಳ ದೂರದ ಸಂಬಂಧಿ ಆಗಿರ್ತಾರೆ. ಹಾಗಾಗಿ ಸೀನಾ ಸೆಟ್ಟರಿಗೂ ಇವಳ ನೆನಪಿತ್ತು. ಪ್ರೀತಿಯಿಂದ ಅವಳ ತಲೆಯನ್ನ ಸವರಿ, ಎಂತ ಮಗ ಆರಾಮ, ಅವ್ವ ಅಪ್ಪ ಚಂದ ಅದಾರ ಎಂದು ಕೇಳಿದ್ರು. ಓ ತುಂಗ ಹೇಳ್ತಾಳೆ, ಓ ಸ್ವಲ್ಪ ಜೋರಾಗಿ ಹೇಳಿದ್ಲು, ಹೊಸ ಟೀಚರು ತನ್ನ ಪರಿಚಯಸ್ತ್ರು ಎಂದು ಇತರ ಮಕ್ಕಳೆದುರು ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಅನಿಸಿತ್ತು. ಹಂಗಾರೆ ಆ ಸೀನಾ ಸೆಟ್ರು ಇನ್ನು ನಮ್ಮ ಟೀಚರ್ ಎಂದು ತುಂಗ ನಕ್ಕಳು. ಅದು ಈ ಮಾತನ್ನ ಕೇಳಿದಂತಹ ಸೀನಾ ಸೆಟ್ರು, ಟೀಚರ್ ಅಲ್ಲ ಎಂತ ಅಲ್ಲ, ನಾನೊಬ್ಬ ಬಡಪೋಷಿ ರೈತ, ಅಂದ್ರೆ ಕೆಲಸಕ್ಕೆ ಬಾರದವ ರೈತ ನಾನು ಅಂತೇಳಿ ಸೀನಾ ಸೆಟ್ರು ಹೇಳ್ತಾರೆ. ನಿಮ್ಮ ಹೆಡ್ ಮೇಡಮ್ಮ ಅಂದ್ರೆ ಮಾಂಡವಿ ಹೆಡ್ ಮೇಡಮ್ ಏನಿರ್ತಾರೆ, ಶಾಲಾ ಶಿಕ್ಷಕಿ ಹೆಡ್ ಮೇಡಮ್ ಮಾಂಡವಿಯವರು ನಿಮ್ಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡಕ್ಕೆ ನನ್ನ ಕರೆಸಿದ್ದಾರೆ ಅಂತೇಳಿ ಹೇಳ್ತಾರೆ ಸೀನಾ ಸೆಟ್ರು. ಸಂಕೋಚ ತಮಾಷೆಯಿಂದ ಸೀನಾ ಸೆಟ್ರು ಇರ್ತಾರೆ. ಆತನ ಪಕ್ಕಕ್ಕೆ ನಿಂತು ಹೌದು ಹೌದು, ಇವರು ನಿಮ್ಮ ಬೇಸಾಯದ ಟೀಚರು, ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ ಅಂತೇಳಿ ಮಾಂಡವಿ ಹೇಳ್ತಾರೆ. ಸರಿ ಮೇಷ್ಟ್ರೆ, ಈಗ ನೀವು ಪ್ರಾರಂಭಿಸಬಹುದು ಅಂತ ಹೇಳ್ತಾರೆ. ಚಿನ್ನರ ಲೋಕದ ಬಹುಪಾಲು ಮಕ್ಕಳು ರೈತರ ಕುಟುಂಬದವರೇ ಆಗಿರ್ತಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಂಥ ಅವರಿಗೆ ಹೊಸದಾಗಿ ಬೇಸಾಯವನ್ನೇನು ಕಲಿಸಬೇಕಾಗಲಿಲ್ಲ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆ ಆಗಿತ್ತು. ಅಂದರೆ ನಿಜ ಬದುಕಿನ ಜೊತೆಗೆ ಹಾಸು ಹೊಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆ ಆಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿ ಕೂಡ. ಶಾಲಾ ಶಿಕ್ಷಣದಲ್ಲಿ ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಕ್ತಿತ್ತು ಅಲ್ವಾ. ಮಕ್ಕಳಿಗೆ ಒಂದು ಹಿಡಿಯಾದ ಅನುಭವ ಸಿಕ್ತಿತ್ತು. ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಏನು ಮಾಡಿದ್ರು, ಮಾಂಡವಿ ಬೇಸಾಯಕ್ಕಿಂತೆ ಕೊಂಡುಕೊಂಡಿದ್ರು. ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ತಿದ್ರು, ಆದರೆ ಅವರಿಗೆ ಸಿಗುತ್ತಿದ್ದುದು ಏನು, ಎರಡನೇ ಸ್ಥಾನ ಸೀಮಿತ ಒಳಗೊಳ್ಳುವಿಕೆ ಅನ್ನೋದು ಅವ್ರಿಗಿತ್ತು. ಹಾಗಾಗಿ ಶಾಲಾ ಶಿಕ್ಷಕಿ ಮಾಂಡವಿ ಏನ್ ಮಾಡೋದು, ಶಾಲಾ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಬೇಸಾಯವನ್ನ ತಿಳಿಯಪಡಿಸ್ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಾರೆ. ನಂತರ ಸೀನಾ ಸೆಟ್ಟರೊಂದಿಗೆ ಮಕ್ಕಳೆಲ್ಲರೂ ಗದ್ದೆಗೆ ಇಳಿತಾರೆ. ಮುಂದಿನ ಭಾಗದಲ್ಲಿ ತಿಳಿತಾ ಹೋಗೋಣ.